ಪಿಟ್ಟು ತಿಗಣೆ ಇವು ಹತ್ತಿ ಬೆಳೆಯಲ್ಲಿ ಜಾಸ್ತಿ ಕಾಣ್ತಾ ಇರ್ತಾವ. ಇವನ್ನು ನಮ್ಮ ಏರಿಯಾನಾಗ ಸ್ವಲ್ಪ ಜನ ಪಿಟ್ಟು ತಿಗಣೆ ಅಂತ, ಬೇರೆ ಜನ ಪಾಪಿಷ್ಟಿ ರೋಗ ಅಂತ ಇರ್ತಾರ. ನಿಮ್ಮ ಏರಿಯಾನಾಗ ಏನಂತಾರೋ ಕಾಮೆಂಟ್ ಮಾಡಿ ತಿಳಿಸಿ. ಈ ಹುಳಗಳ ಕಾಟ ಯಾವಾಗಲೂ ಕಳೆವು ಸಮೀಪ ಇದ್ದ ಸಸ್ಯಗಳದಿಂದ ಶುರುವಾಗುತ್ತೆ. ಈ ಹುಳಗಳು ಗುಂಪಾಗಿ ಹತ್ತಿ ಕೊಂಬೆ ಮೇಲೆ ಸೇರಿ ರಸ ಹಿಡಿಯೋದರಿಂದ ಹೊಸ ಚಿಗುರು ಬರದೆ ಬೆಳವಣಿಗೆ ನಿಲ್ತು ಹೋಗುತ್ತೆ. ಈ ಹುಳಗಳ ಚರ್ಮದ ಸುತ್ತ ಬಿಳೆ ಬೂಜು ಜಾಸ್ತಿ ಬರುತ್ತೆ. ಈ ಬಿಳೆ ಬೂಜು ಹೆಚ್ಚಾಗಿ ಎಲೆಗಳಿಗೆ ಸೇರಿದರೆ ಎಲೆಗಳು ಆಹಾರ ತಯಾರು ಮಾಡುವ ಪ್ರಕ್ರಿಯೆ ನಿಲಿತು ಹೋಗಿ ಹೊಸ ಎಲೆಗಳು ಬರುವುದು ನಿಲಿತು ಹೋಗುತ್ತೆ. ಈ ಹುಳಗಳಿಗೆ ಹೊಗೆ ಬರುವ ಮದ್ದುಗಳು ಅಂದರೆ ಪ್ರೊಫಿನೋಫಾಸ್, ಸೈಪರ್ಮಿಥ್ರಿನ್ ಅಥವಾ ಡೈಫೆಂಥ್ರಿಯಾನ್ ಮದ್ದುಗಳು ಬಳಸಬಹುದು. ಮದ್ದು ಸಿಂಪಡಿಸುವಾಗ ಈ ಹುಳಗಳು ಆಕ್ರಮಣೆ ಮಾಡಿದ್ದ ಸಸ್ಯ ಚೆನ್ನಾಗಿ ನೆನೆಯುವ ರೀತಿ ಸಿಂಪಡಿಸಬೇಕಾಗುತ್ತದೆ. ಈ ರೀತಿಯ ಇನ್ನಿಷ್ಟು ಕೃಷಿ ಮಾಹಿತಿ ತಿಳ್ಕೊಳ್ಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.